ಕೂತೀನಿ. ಯಾವ ಊರು ನಿಂದು? ಜನಪಣ್ಣದ ಹತ್ರ ಯಾವ ಊರು? ಮಕ್ಳಿ ಹುಲಿದುರ್ಗ ರೂಟ. ಸರಿ, ನೀನು ಇವಾಗ ವೃದ್ಧಾಶ್ರಮ ಕಳ್ಸಿದ್ರೆ ಓದ್ತೀಯಾ? ಹುಷಾರಾಗೊಂಡು ಇದ್ಬಿಟ್ಟು ಆಮೇಲೆ ತಿರ್ಗಿ ಕುಡಿಯ ಕೊಡೋತಿಯಾ? ಹೋಗಲ್ವಾ? ಹ್ಮ್, ನೋಡೋಣ. ಜನಶ್ರೀ ಅವ್ರಿಗೆ ಫೋನ್ ಮಾಡ್ತೀನಿ, ಅವ್ರೇನಾದ್ರು ಬಂದು ಕರ್ಕೊಂಡು ಹೋದ್ರೆ ನಿನ್ ಲಕ್ಕು. ಅವ್ರು ಯಾರು ಇಲ್ವಾ ಎಲ್ಲ ಕೇಳ್ತಾರ? ಕೇಳ್ತಾರ, ನೋಡೋಣ. ಮಾಡ್ತೀನಿ ಇವಾಗ. ಹಾ, ಮಾಡ್ತೀನಿ. ಊಟ ಮಾಡು, ಊಟ ಮಾಡು, ಊಟ ಮಾಡಿ ಸ್ವಲ್ಪ ಸುಧಾರಿಸ್ಕೊ. ನಿನ್ ಮೂರು ದಿವಸದಿಂದ ಊಟ ಮಾಡಿಲ್ಲ ಅಂತೀಯಲ್ಲ, ಅದಕ್ಕೆ ನೀನು ಹಿಂಗಾಗಿರೋದು. ಯಾರು ಇಂಥ ತಪ್ಪು ಮಾಡಬಾರ್ದು. ಬಿಪಿ ಇದೆಯಾ? ಮೊದ್ಲು ಚೆಕ್ ಮಾಡಿಸಿದ, ಈಗ ಮಾಡಿಸಿಲ್ಲ. ಏನ್ ಗೊತ್ತಾಯ್ತು? ಹೇಳಂಗೆ ಇಲ್ಲ ಈ ಕಂಡೀಷನ್. ಆಕ್ಚುಲಿ ನೋಡಿ, ಒಳಗಡೆ ಬ್ಲಡ್ ಸರ್ಕ್ಯುಲೇಷನ್ ಇಲ್ಲ, ಬ್ಲಡ್ಡೇ ಇರಲ್ಲ ನೋಡಿ. ಈ ಪರಿಸ್ಥಿತಿನ ಹೇಳಂಗೆ ಇಲ್ಲ. ಇವಾಗ ಈ ಮೊದ್ಲಿಗೂ ಇವಾಗೂ ರೆಡಿ ಆಗಿದೆಯಲ್ಲ, ಈಗ ನಿನ್ ಮನ್ಸಿಗೆ ಏನ್ ತಿನ್ಬೇಕು ಅನ್ನಿಸ್ತಾ ಇದೆಯೋ ಹೇಳು, ನಾನು ತಂದು ಕೊಟ್ಬಿಟ್ಟು ಹೋಗ್ತೀನಿ. ಬೆಳಿಗ್ಗೆ ನೋಡ್ಕೊಳ್ಳೋ ಹೋಗಿ. ಬೆಳಿಗ್ಗೆ ಯಾರು ನೋಡ್ಕೊಳ್ಳೋದು? ಬೆಳಿಗ್ಗೆ ಏನಿದ್ರು ಯೋಗೇಶ್ವರೇ ನೋಡ್ಕೊಬೇಕು. ಬೆಳಿಗ್ಗೆ ನಾಳೆ ನೋಡ್ತಾರೆ. ನಾನು ಹಿಂಗೆ ಊರ್ಗೆ ಹೋಗೋವಾಗ ಅರ್ಶಿನ ಗುಂಟೆಗೆ ಹೋಗ್ತಾ ಇರ್ತೀನಿ, ಹೋಗೋವಾಗ ಬಂದು ಹೋಗ್ತೀನಿ, ಮಾತಾಡ್ಕೊಂಡು ಹೋಗ್ತೀನಿ. ಸರಿ, ಈಗೇನ್ ಬೆಳಿ ಬಗ್ಗೆ ಬೇಡವಾ? ನಾನು ಊಟ ಮಾಡಿ ಇವಾಗ ನೀವು ಬಿಸಿನೀರು ಕೊಟ್ರೆ ಕುಡಿದ್ಯಾ? ಕಾಯಿಸ್ಕೊಂಡು ಕುಡಿತೀಯ ನೀನ? ಕಾಯಿಸ್ ಕೊಡ್ತಾರ ಅವರು ನಿನಗೆ? ಸರ್ಪ್ರೈಸ್ ಸ್ಟವ್ ಎಲ್ಲ ತಟ್ಟೆ ಲೋಟ ಎಲ್ಲ ಇಲ್ಲ. ಅಮಾಸೆ ಮಾಡಿ ಇವತ್ತು ಬೇಜಾರು ಮಾಡ್ಕೊಂಡ್ಬಿಡ. ಬೇಜಾರು ಮಾಡ್ಕೊಳೋ ಬೇಡ, ಇನ್ಮೇಲೆ ಖುಷಿ ಖುಷಿಯಾಗಿರು. ಎಲ್ಲರ ಜೊತೆ ಬೇರೆ ಎಲ್ಲರೂ ಇಲ್ಲೆಲ್ಲ ನಿಮ್ಮವರೇ ಇರ್ತಾರೆ. ಅಣ್ಣ ತಮ್ಮದಿರು ಅಕ್ಕ ತಂಗಿದಿರು, ಬೇರೆ ಏನಾನ ನಿನ್ಗೆ ಆಸೆ ಇದ್ರೆ ಇಂಥದ್ದು ಬೇಕು ಅಂತ ಯೋಗೇಶ್ವರ ಹೇಳು, ನನಗೆ ಫೋನ್ ಮಾಡಿ ತಾಮನ್ ಕೊಡ್ತೀನಿ. ಬೇಡವಾ? ಚಿಕನ್ ಮಟನ್ ಈಗಂತೂ ಬೇಡ, ಏನು ಬಿಡಿ, ಏನು ಬೇಡ. ಖುಷಿ ಆಗ್ಬಿಟ್ಟವ್ರಿ ಇವತ್ತು. ಖುಷಿ ಅಲ್ಲ ಸರ್, ಹೊಟ್ಟೆ ಇನ್ನು ಬಿಡ್ಬೇಕು. ಬಿಸಿನೀರು ಕುಡಿದ್ರೆ ಬಿಡಬೇಕು, ಬೇಕು, ಉಸಿರಾಡ್ಬೇಕು. ನಿನಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಬೇಕು, ಅವ್ರ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡು ಹೋಗ್ಬೇಕು. ನೀನು ಇಲ್ಲೇ ರೆಡಿ ಮಾಡೋಕ್ಕಾಗಲ್ಲ ನಿನ್ನ. ನೀನೇನೋ, ನೀನು ಅದೃಷ್ಟ, ಭಗವಂತನ ಆಶೀರ್ವಾದ ಇರಲಿ, ಚೆನ್ನಾಗಿರು. ಆಯ್ತಾ? ಹಾಂ, ಇಲ್ಲಾರ ಅವರೇ.
ಇಲ್ಲಿ ಹೆಂಡತಿ ಮಕ್ಕಳಿಲ್ಲ ಇರೋದು ಎಲ್ಲಿ ಶ್ರೀನಾಥಪುರ ಲೇಔಟ್ ಅಲ್ಲಿ ಇಲ್ಲಿ ಅದು ಶ್ರೀನಿವಾಸಪುರ ಲೇಔಟ್ ಇಲ್ಲಿ ಉತ್ತರಳ್ಳಿ ರೋಡ್ ಇದೆಯಾ ಇಲ್ಲ ಬರ್ಕೊಂಡಿರಿ ಸರ್ ಏನಾದ್ರು ಅಡ್ರೆಸ್ ಪತ್ತೆ ನೋಡಿ ಹಿಂಗ್ ಹೇಳ್ತಾನೆ ಹೇಳ್ತೀರ ಯಜಮಾನ್ರೆ ಈಗ ಸುಳ್ಳು ಹೇಳ್ದು ಅಂದ್ರಲ್ಲ ಫೋನ್ ನಂಬರ್ ಬೆಳಿಗ್ಗೆಯಿಂದ ನಾನು ಏನಾರ ಮಾತಾಡೋಣ ಮಾತಾಡೋಣ ಸರ್ ಇವಾಗ ಕರೆಕ್ಟ್ ಬರ್ಕೊಳ್ಳಿ ಅಲ್ಲಿ ಪತ್ತೆ ಮಾಡೋಣ ನಾವು ಅಡ್ರೆಸ್ ಬೇಕಾದ್ರೆ ಪತ್ತೆ ಮಾಡ್ತೀನಿ ಈ ಸೇವೆ ನೋಡಿ ನೀವಿದ್ರೆ ಸರ್ ಸತ್ಯವಾಗ ಅವರು ಹೆಂಡತಿ ಮಕ್ಕಳು ಅಣ್ಣ ತಮ್ಮದಿರು ಮಾಡದೇ ಇರೋ ಕೇಳ್ತಾರೆ ನೀವು ಕೈಯಲ್ಲಿ ಉಗುರು ಕಟ್ಕೊಳ್ಳಿ ಮೈ ಉಜ್ಜಿ ಬೆನ್ನು ಉಜ್ಜಿ ತಲೆ ಉಜ್ಜಿ ನೀವು ಮಾಡಿದ್ ನೋಡಿ ನನಗಂತೂ ತುಂಬಾ ನಿಮ್ಗೆ ಧನ್ಯವಾದ ಹೇಳ್ಬೇಕು ಸತ್ಯ ನಾವು ಕರ್ಕೊಂಬಂದಾಗ ಏನೋ ಭಿಕ್ಷಾ ಬಿಡೋರಿಗಿಂತಲೂ ಅಸಹ್ಯವಾಗಿದ್ರು ಇವಾಗ ನೀವು ರೆಡಿ ಮಾಡಿದ ರೀತಿ ನೋಡಿದ್ರೆ ಯಾರು ಮಾಡ್ತಿಲ್ಲ ನಿಮ್ಮ ಮನೆಗೆ ನಿಮ್ಮ ತಂದು ಮಕ್ಕಳು ಮಾಡಾರೇನ್ರಿ ಯಾರು ಮಾಡ್ತಿರ್ಲಿಲ್ಲ ನೋಡಿ ಯಾವ ಕೆಲಸ ಇವ್ರ ಕೈಯಲ್ಲಿ ಉಗುರು ಕಟ್ ಮಾಡ್ಕೊಳ್ಳೋ ಪುಣ್ಯ ನಿಮಗೆ ಇಲ್ರಿ ಇತ್ತು ಮುಚ್ಕೊಂಬೇಡ ತೆಗಿ ತಲೆ ಆಡ್ಲಿ ಚೆನ್ನಾಗಿ ತಲೆ ಎಲ್ಲ ಒಣಗೋಗಿಲ್ಲ ಏನ್ ಹೇಳ್ತೀರ ಅವ್ರು ಕರ್ಕೊಂಡ್ ಬಂದ್ರಲ್ಲ ನಿಮ್ಮನ್ನ ಧನ್ಯವಾದ ಹೇಳ್ತಾರೆ ಅಯ್ಯೋ ನನ್ನ ಗಾಡಿ ಮಂಡಾಳ ಹಾಕಿರೋದು ಹೆಂಗ್ ಕರ್ಕೊಳ್ಳಿ ನಾನು ಆಮೇಲೆ ಕುಂತಿದ್ದು ಗಾಡಿ ಸಂದಲ್ಲಿ ತಗೊಂಡು ತಗೊಂಡು ಹೋಗಿ ಎಲ್ಲೋ ಮನೆ ಕಬಿಟ ಏನೋ ನಿಮ್ ಕೈ ಋಣ ಇತ್ತು ಆಮೇಲೆ ಬಂದು ಯಾರು ಊಟ ಎಲ್ಲ ಕೊಡ್ಸಿದ್ದು ನೀವೇ ಕೊಡ್ಸಿದ್ದು ನಾನಲ್ಲಪ್ಪ ಪಾಪ ಅವನ್ಯಾರೋ ಪುಣ್ಯಾತ್ಮ ತಂದ್ಕೊಂಡ ಕಾದು ನಾನು ಕೊಟ್ಟಿದ್ದು ತಂದ್ಕೊಟ್ಟ ಪುಣ್ಯಾತ್ಮ ಅವನಿಗೆ ಕ್ಯಾಂಟೀನಲ್ಲಿ ಇರಲ್ಲ ಊಟ ಲೆಫ್ಟನೆ ತಂದ್ಕೊಟ್ಟ ಪಾಪ ಗಾರ್ಡು ಅಲ್ಲಿ ಇವರು ಸೆಕ್ಯೂರಿಟಿ ಇವಾಗ ಏನು ಅನ್ನಿಸ್ತದೆ ಅಲ್ಲಿದ್ದು ಇಲ್ಲಿದ್ದು ಏನೋ ಒಂಥರ ಏನೋ ಅನ್ನಿಸ್ತದೆ ಎಣ್ಣೆ ಕುಡಿಬೇಕು ಅನ್ನಿಸ್ತದ ಇಲ್ಲ ಎಣ್ಣೆ ಬಿಟ್ಮೇಲೆ ಇವೆಲ್ಲ ಸೆಟ್ ಆಗ್ಬಿಟ್ಟಲ್ಲ ಇದ್ರೆ ಈಗ ತರಿಸ್ಕೊಡ್ತಾರ ಅಣ್ಣ ಇನ್ನು ಕೊಡಲ್ಲ ಇವತ್ತೇ ಲಾಸ್ಟು ಬೇಕಾ ದಿವಸ ಕೇಳಿದ್ರೆ ಇವತ್ತೊಂದು ದಿವಸ ಲಾಸ್ಟು ಕುಡಿಯಲ್ಲ ಸರ್ ಇಪ್ಪತ್ತು ದಿನ ಇಪ್ಪತ್ತು ಎಷ್ಟು ಐದು ತಿಂಗಳಾಗದೆ ಉಪ್ಪುಡ ಎಣ್ಣೆ ಎಣ್ಣೆ ಬಿಟ್ಟ ಅಲ್ಲೇ ಸ್ಟಾರ್ಟ್ ಆಯ್ತು ಸಮಸ್ಯೆ ಎಲ್ಲ ಸಮಸ್ಯೆ ಇವೇನು ಹೆಚ್ಚಿಗೆ ಆಯ್ತಿರ್ಲಿಲ್ಲ ನೀವು ಕಾಲ್ ನೋಡಿ ಸರ್ ಅವ್ರದ್ದು ನೋಡಿ ಸರ್ ಅದು ನೀವು ಅದು ಆಕ್ಷನ್ ಆಗ್ತಿದೆ ಅಷ್ಟೇ ಅದರಲ್ಲಿ ಯಾವ್ದೇ ತರದ ಇದಿಲ್ಲ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಿಲ್ಲ ಬಾಡಿ ಕಂಪ್ಲೀಟ್ ಬ್ಲಡ್ ಸರ್ಕ್ಯುಲೇಷನ್ ಇಲ್ಲ ಹೇಳಿ ಕರೆಕ್ಟ್ ಆಗಿ ಮೂರು ಇದೆಲ್ಲ ಹೇಳಿ ಇವಾಗ ಹೇಳಿ ಇವಾಗ ಹೇಳಿ ನಮ್ ಬಂದು ಚನ್ನಪಟ್ಟಣ ಅಲ್ಲ ನಿಮ್ ಫ್ಯಾಮಿಲಿ ಇರೋದೆಲ್ಲ ಹೇಳಿ ಶ್ರೀನಿವಾಸಪುರ ಲೇಔಟ್ ಒಂದನೇ ಕ್ರಾಸ್ ಅಲ್ಲಿ ಯಾರ್ಯಾರು ಇದಾರೆ ಅಂತ ಹೇಳಿ ಅಲ್ಲಿ ನೋಡ್ಕೊಂಡು ಹೇಳಿ ಸರಸ್ವತಿ ಬೈರೇಗೌಡ ಧನಶ್ರೀಗೌಡ ಮಕ್ಕಳು ಅಕ್ಷಯಗೌಡ ಇನ್ನು ನಮ್ಮ ಅತ್ತಿಗೆ ಅವರೇ ನಮ್ಮ ಅತ್ತಿಗೆ ಮಕ್ಕಳವರಿಬ್ರು ಮಕ್ಕಳು ಯಾರು ನಿಮ್ಮಣ್ಣ ಅಣ್ಣ ಯಾರಲ್ಲ ಅವರು ನಮ್ಮ ಹೆಂಗಸರು ಕಡೆಯವರು ಮೂರು ಜನ ಬಾನಂದೂರವರು ಬಿಡ್ದಿ ಅವರು ಥ್ಯಾಂಕ್ಸ್ ಅಣ್ಣ ನಿಮಗೆ ಥ್ಯಾಂಕ್ ಯು ನೀವೇನೋ ಹೇಳೋದವ್ರು ಹೇಳಿದ್ರಿ ಅದೇ ಈಗ ಏನಿಲ್ಲ ತುಂಬ ಖುಷಿ ಆಗುತ್ತೆ ಈಗ ನನ್ನ ಕೈಲಾದಂಥ ಸೇವೆ ಸಲ್ಲಿಸಿದ್ದೀನಿ ಜೊತೆಗೆ ನೀವು ಇವಾಗ ಕರ್ಕೊಂಬಂದಿದ್ದಕ್ಕೆ ಅದು ಒಂದು ದಿನ ಆಗ್ಬೋದು ಒಂದು ಕ್ಷಣ ಆಗ್ಬೋದು ಒಂದು ಗಂಟೆ ಆಗ್ಬೋದು ಇವಾಗ ಖುಷಿಯಾಗಿ ಹ್ಯಾಪಿ ಆಗಿದಾರಲ್ಲ ಆ ದೇವ್ರಿಗೆ ಆ ಸೇವೆ ಸಲ್ಲಿದೆ ಅಂತ ನಾನು ತಿಳ್ಕೊತೀನಿ ಅಷ್ಟೇ ನಾವು ಮಾಡ್ಬೇಕಾಗಿರೋದು ಇಷ್ಟು ಬಾಕಿ ಇದೆಲ್ಲ ಭಗವಂತನ ಕೈ